ಅವ್ರಿಗೆ ನನ್ನ ಲೆಕ್ಕಾಚಾರದಲ್ಲಿ ಸೇಫ್ ಅಂದರೆ ಪಾಕಿಸ್ತಾನ. ಅವರ ಮನಸ್ಥಿತಿಗೆ ನಾನು ಹೇಳಿದ, ಅವ್ರ ಮನಸ್ಥಿತಿಗೆ ಸೇಫ್ ಜಾಗ ಪಾಕಿಸ್ತಾನ. ಅಲ್ಲಿ ಮೋದಿಯವರಿಲ್ಲ, ಅಲ್ಲಿ ಬಸವರಾಜ ಬೊಮ್ಮಾಯಿಯವರು ಇಲ್ಲ, ಅಲ್ಲಿ ಯಡಿಯೂರಪ್ಪನವರಿಲ್ಲ. ಅಲ್ಲಿ ಹೋದರೆ ಕಾಟ ಕೊಡೋಕ್ಕೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರು ಖರ್ಗೆ ಅವರು ಇರಲ್ಲ. ಹಾಗಾಗಿ ಸೇಫ್ ಅಂದರೆ ಪಾಕಿಸ್ತಾನ. ಅವ್ರ ಮನಸ್ಥಿತಿಗೆ ನಮ್ಮ ದೇಶದೊಳಗೆ ಯಾವುದೂ ಸೇಫ್ ಜಾಗ ಇಲ್ಲ. ಅವ್ರಿಗೆ ನನ್ನ ಲೆಕ್ಕಾಚಾರದಲ್ಲಿ ಸೇಫ್ ಅಂದರೆ ಪಾಕಿಸ್ತಾನ. ಅವರ ಮನಸ್ಥಿತಿಗೆ ನಾನು ಹೇಳಿದೆ, ಅವ್ರ ಮನಸ್ಥಿತಿಗೆ ಸೇಫ್ ಜಾಗ ಪಾಕಿಸ್ತಾನ. ಅಲ್ಲಿ ಮೋದಿಯವರಿಲ್ಲ, ಅಲ್ಲಿ ಬಸವರಾಜ ಬೊಮ್ಮಾಯಿಯವರಿಲ್ಲ, ಅಲ್ಲಿ ಯಡಿಯೂರಪ್ಪನವರಿಲ್ಲ. ಅಲ್ಲಿ ಹೋದರೆ ಕಾಟ ಕೊಡೋಕ್ಕೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರು ಖರ್ಗೆ ಅವರು ಇರಲ್ಲ. ಹಾಗಾಗಿ ಸೇಫ್ ಅಂದರೆ ಪಾಕಿಸ್ತಾನ. ಅವ್ರ ಮನಸ್ಥಿತಿಗೆ ನಮ್ಮ ದೇಶದೊಳಗೆ ಯಾವುದೂ ಸೇಫ್ ಜಾಗ ಇಲ್ಲ ಸರ್.